ನಾವು ಸ್ಪಷ್ಟವಾಗಿ ಹೇಳಿದೆವೆ ಕನ್ಫ್ಯೂಷನ್ ಮಾಡ್ತಾ ಇರೋರು ಬಿಜೆಪಿ ಅವರು ನಾವು ಸ್ಪಷ್ಟವಾಗಿ ತೀರ್ಮಾನಗಳನ್ನು ತಗೊಂಡು ಇಷ್ಟೇ ಹಣ ಖರ್ಚಾಗುತ್ತದೆ ಇಂತದ್ದು ಈ ತೀರ್ಮಾನ ಬಿಪಿಎಲ್ ನವರಿಗೆ ಅಂತ ಹೇಳಲಿಲ್ಲ ಬಿಪಿಎಲ್ ಎಪಿಎಲ್ ಎರಡು ಸೇರಿದೆವೆ ಬಿಪಿಎಲ್ ನವರಿಗೆ ಕೊಡ್ತೀರಾ ಬರೀ ಬಿಪಿಎಲ್ ಗೆ ಕೊಡ್ತೀರಾ ಅಂದ್ರೆ ಏನು ಹೇಳಬೇಕು ನಾವು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಲ್ಲೂ ಕೂಡ ತೀರ್ಮಾನ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಸ್ಪಷ್ಟವಾಗಿ ನಾವೆಲ್ಲರೂ ಕೂತ್ಕೊಂಡು ಹೇಳಿದ್ದೀವಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಪಿಎಲ್ ಎಪಿಎಲ್ ಎರಡೂ ಸೇರಿ ಕೊಡ್ತೇವೆ ಯಾವುದು ಕೂಡ ನಾವು ವ್ಯತ್ಯಾಸ ಮಾಡೋದಿಲ್ಲ ಆವರೇಜ್ 12 ತಿಂಗಳ ಆವರೇಜ್ ತಗೊಳ್ತೀವಿ ಆ ಆವರೇಜ್ ನಲ್ಲಿ ಪ್ಲಸ್ ಒಂದು ವೇಳೆ 53 ಅಂತ ಒಂದು ಅಂದಾಜು ಮಾಡಿದ್ದಾರೆ 53 ಕ್ಕೆ ಇನ್ನ 10% ಜಾಸ್ತಿ ಆಗಲಿ ಏನಕ್ಕೆಂದ್ರೆ ವೇರಿಯೇಷನ್ಸ್ ಆಗಬಹುದು ಅಂತ ಹೇಳಿ ಅವರಿಗೆ 10% ಬೆನಿಫಿಟ್ ಆಫ್ ಡೌಟ್ ಅಂತ ಕೊಟ್ಟಿದ್ದೇವೆ ಅದಕ್ಕೆ ಇದು ಹೀಗೆ ಮಾಡ್ತೀರಾ ಅದು ಹಾಗೆ ಮಾಡ್ತೀರಾ ಅಂತ ಹೇಳಿದ್ರೆ ಬಾಡಿಗೆದಾರರಿಗೆ ಯಾರು ಬಾಡಿಗೆದಾರರಿದ್ದಾರೆ ಅವರಿಗೂ ಕೊಡ್ಬೇಕಲ್ವಾ ನಾವು ಓನರ್ ಹೆಸರಿನಲ್ಲಿ ಇದ್ರೆ ಅದು ಅವರಿಗೆ ಬರ್ತದೆ ಯಾರಿಗೆ ಓನರ್ ಹೆಸರು ಅದನ್ನ ಬಾಡಿಗೆದಾರರಿಗೆ ಟ್ರಾನ್ಸ್ಫರ್ ಆಗ್ಲೇಬೇಕಲ್ವಾ ಆ ಬೆನಿಫಿಟ್ ಆಫ್ ಡೌಟ್ ಕೊಡ್ಲೇಬೇಕಾಗ್ತದೆ ಅದನ್ನ ನಾವು ಶಾರ್ಟ್ ಔಟ್ ಮಾಡ್ತೀವಿ ಏನಾರು ಇರ್ಲಿ ಶಾರ್ಟ್ ಔಟ್ ಮಾಡ್ತೀವಿ ಸರ್ ಒಂದು ವರ್ಷ ಇರಬೇಕು ಮಿನಿಮಮ್ ಹೇಳ್ತಾ ಇದಾರೆ ಏನು ಒಂದು ವರ್ಷ ಬಾಡಿಗೆ ಮನೆಯಲ್ಲಿ ಇದ್ರೆ ಅವನಿಗೆ ಫ್ರೀ ಇದೆ ಸರ್ಟನ್ ಕಂಡೀಷನ್ಸ್ ಹಾಕ್ಲೇಬೇಕಾಗ್ತದೆ ಪ್ರೊಸೀಜರ್ ಅಲ್ಲಿ ಇದು ಬೇಡವಾ ಅವನ್ ಯಾರೋ ಬಂದಿದ್ದಾನೆ ನೆನ್ನೆ ಬಂದಿದ್ದಾನೆ ಈಗಾಗಲೇ ಕ್ಲೈಮ್ ಮಾಡ್ತಾನೆ ಏನೋ ಒಂದು ಒಂದು ಹಂತದಲ್ಲಿ ಏನಾದ್ರೂ ಒಂದು ಮಾರ್ಜಿನಲ್ ಇದು ಮಾಡ್ಬೇಕಾಗ್ತದೆ ಅದು ಬಿಟ್ರೆ ಬೇರೆ ಏನಿಲ್ಲ ಎಲ್ಲರಿಗೂ ನಾವು ಇದನ್ನ ಮಾಡಿರುವ ಉದ್ದೇಶ ಅವರನ್ನ ಎಂಪವರ್ ಮಾಡಬೇಕು ಆ ಬಡ ಜನರನ್ನ ಎಂಪವರ್ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಅದರಲ್ಲಿ ಒಂದಿಷ್ಟು ಇಚ್ಛೆ ಆದ್ರೆ ಅದನ್ನೇ ಬೊಬ್ಬೆ ಹೊಡೆದ್ರೆ ನೋಡ್ಕೊಳ್ಳಿ ಅವರು ಅವರಿಗೆ ಯಾರು ಮಾಡಬೇಡ ಅಂತ ಹೇಳಿದ್ರ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಮಾಡಬೇಡ ಅಂತ ಯಾರಾದ್ರೂ ಹೇಳಿದ್ರ ಅವರು ಸುಳ್ಳು ಹೇಳ್ಕೊಂಡು ಬಂದ್ರು ಅನುಭವಿಸ್ತಿದ್ದಾರೆ.